ವಾಟ್ಸಪ್ ಎಲ್ರಿಗೂ ನಮಸ್ಕಾರ. ವಿವೊ ವಿ 25 ಮತ್ತು 25 ಪ್ರೋ 24 ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಮನೆಗೆ ಹೋಯ್ತು. ಯಾವ ಮನೆಗೆ ಹೋಯ್ತು? ಎಲ್ಲಿ ಹೋಯ್ತು ಡಾಕ್ಟ್ರೇ? ಬಿಗ್ ಬಾಸ್ ಮನೆಗೆ. ಓಹೋ, ರೀಸೆಂಟ್ಲಿ ನಾವು ವಿವೊ ವಿ 23 23 ಪ್ರೋ ಎರಡು ಫೋನ್ಸ್ ಅನ್ಬಾಕ್ಸ್ ಮಾಡಿದ್ವಿ. ಎರಡು ಕಲರ್ ಚೇಂಜಿಂಗ್ ಸ್ಮಾರ್ಟ್ ಫೋನ್ ಆಗಿತ್ತು. ಸೇಮ್ ವಿ 25 ಕೂಡ ಕಲರ್ ಚೇಂಜಿಂಗ್ ಸ್ಮಾರ್ಟ್ ಫೋನ್. ಸೊ ಆಫ್ಲೈನ್ ಅಲ್ಲಿ ಒಟ್ಟಾರೆ ಜನರಿಗೆ ಕಲರ್ಸ್ಗಳು ಡಿಸೈನ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಕಂಪನೀಸ್ಗಳು ಅದನ್ನೇ ಮಾಡ್ತಿವೆ. ಇನ್ ಕೆಲವೊಂದ್ ಜನ ಸ್ಮಾರ್ಟ್ ಫೋನ್ಸ್ ಗಳನ್ನ ಯೂಟ್ಯೂಬರ್ಸ್ ನೋಡಿ ತಗೊಳ್ತಾರೆ. ಸೊ ಅಲ್ಲಿ ಯೂಟ್ಯೂಬರ್ಸ್ ಕೆಲವೊಂದು ದುಡ್ಡು ತಗೊಂಡು ವಿಡಿಯೋ ರಿವ್ಯೂಸ್ ಮಾಡ್ತಿರ್ತಾರೆ. ಅವರೆಲ್ಲ ವರ್ಲ್ಡ್ಸ್ ಫಸ್ಟ್ ಕಲರ್ ಚೇಂಜಿಂಗ್ ಫೋನ್, ಜನ ಮತ್ತೆ ಜಿಗಿದ್ಬಿಟ್ಟು ಆ ಫೋನ್ ಅನ್ನೇ ತಗೊಳ್ತಾರೆ. ಸೊ ಖಂಡಿತ ಇವಳಿನ ಪೂರ್ತಿಯಾಗಿ ನೋಡಿ ಆಯ್ತಾ? ನೀವು ತುಂಬಾ ವಿಷಯಗಳನ್ನ ತಿಳ್ಕೊತೀರಾ ಮತ್ತು ಬೇರೆ ಬೇರೆ ಡಿಫ್ರೆನ್ಸ್ ಗಳನ್ನ ಕೂಡ ಕಾಣ್ತೀರಾ? ಆಯ್ತಾ, ಇನ್ನೂ ಮಾರ್ಕೆಟ್ ಅಲ್ಲಿ ಚೇಂಜಸ್ ಆಗುವುದು ತುಂಬಾ ಬಾಕಿ ಇದೆ. ಸೊ ಸ್ಲೋ ಸ್ಲೋಲಿ ಎಲ್ಲ ಚೇಂಜಸ್ ಆಗತ್ತೆ. ಸೊ ಇವಳಿನ ಪೂರ್ತಿ ನೋಡಿ. ಮೊದಲನೇದಾಗಿ ಎರಡು ಫೋನ್ಸ್ ಗಳ ಡಿಸೈನ್ ಆಲ್ಮೋಸ್ಟ್ ಸೇಮ್ ಇದೆ. ಜಸ್ಟ್ ಕ್ಯಾಮರಾ ಮಾಡೆಲ್ಸ್ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡಿದ್ರೆ ಮತ್ತು ಸೇಮ್ ಅದೇ ಗೋಲ್ಡನ್ ಗೋಲ್ಡನ್ ಡಿಸೈನ್ ಬಂಗಾರದ ಫೋನ್. ಸೊ ಇಲ್ಲಿ ಸ್ಲಿಮ್ ಅಲ್ಲಿ ಕೂಡ ಮೊದಲು ವಿವೊ ವಿ 23 ಏನಿತ್ತು ಅದು 7.36 mm ಇತ್ತು. ಇವಾಗ ವಿವೊ ವಿ 25 ಪ್ರೋ ಮತ್ತೆ ದಪ್ಪ ಮಾಡಿ 8.36 mm ಕೊಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಡಿಸ್ಪ್ಲೇ ಆಸ್ ಇಟ್ ಇಸ್ ಸೇಮ್ ಟು ಸೇಮ್ ಇದೆ ಗುರು. ಅದೇ 6.56 inches ಇರುವಂತಹ ಫುಲ್ ಎಚ್ ಡಿ ಪ್ಲಸ್ ಆಮ್ರೇಡ್ ಅದೇ ಪ್ಯಾನಲ್ ಇದೆ. ಮೊದಲು ವಿ 23 ನಲ್ಲಿ 60 Hz ಇತ್ತು, ಇವಾಗ 120 Hz ಇದೆ. ಇದು 60 Hz ನ ಪ್ಯಾನಲ್ ಮಾತ್ರ ಚೇಂಜ್ ಮಾಡಿದ್ರೆ ಇದನ್ನ ಬಿಟ್ಟರೆ ಏನು ಚೇಂಜಸ್ ಇಲ್ಲ. ಅದೇ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಆಗಲಿ 1500 ಪೀಕ್ ಬ್ರೈಟ್ನೆಸ್ ಇದೆ ಮತ್ತು ಇದೇ ಎಚ್ ಡಿ ಆರ್ 10+ ಡಿಸ್ಪ್ಲೇ ಇದೆ ಮತ್ತು ಏನು ಚೇಂಜಸ್ ಇಲ್ಲ. ಸೇಮ್ ಡಿಸ್ಪ್ಲೇ ಬೇರೆ ಫೋನ್. ಇನ್ನು ಇಫ್ಫರಂತ ಕ್ಯಾಮ್ರಾ ನಿಜವಾಗ್ಲೂ ಡೌನ್ ಗ್ರೇಡ್ ಮಾಡವ್ರೆ. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ವಿವೋ ವಿ 23 108 MP ಕೊಡಿದ್ರು, ಈ ಸರ್ತಿ 64 MP ಕೊಡ್ತಾರೆ. ಬಟ್ ಟ್ರಸ್ಟ್ ಮೀ, ನಾನು ವಿ 23 ಎಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ ಇಮೇಜಸ್ ನೋಡ್ಕೊಂಡಿದ್ವಿ. ಖಂಡಿತ ಇದರಲ್ಲಿ ಕೂಡ ನೈಟ್ ಮೂಡ್ ಮತ್ತು ಬೇರೆ ಬೇರೆ ತುಂಬಾ ಫೀಚರ್ಸ್ ಗಳನ್ನ ಎಕ್ಸ್ಟ್ರಾ ಕೊಟ್ಟಿದ್ರೆ ಇಮೇಜ್ ಪ್ರೊಸೆಸಿಂಗ್ ಆಬ್ವಿಯಸ್ಲಿ ಚೇಂಜಸ್ ಆಗಿರುತ್ತೆ. ಒಳ್ಳೆ ಕ್ವಾಲಿಟಿ ಇಮೇಜ್ ಸಿಗಬಹುದು ಅಂತ ನನ್ನ ನಂಬಿಕೆ ಇದೆ. ಬಟ್ ನಾನು ಲೈಕ್ ಈ ಬಜೆಟ್ ಸೀರೀಸ್ ಅಲ್ಲ ಸಾಕಾತ್ ಆಗಿರೋ ಕ್ಯಾಮ್ರಾ ಇರುತ್ತೆ ಅಂತ ಹೇಳಲ್ಲ. ವಿವೋ ವಿ ಸೀರೀಸ್ ಅಲ್ಲಿ ಒಳ್ಳೆ ಕ್ಯಾಮ್ರಾ ಕೊಡ್ತಿದ್ರೆ ಅದಕ್ಕಿಂತ ಎಕ್ಸ್ ಸೀರೀಸ್ ನಲ್ಲಿ ಮಾತ್ರ ಅಲ್ಟಿಮೇಟ್ ಇರೋದು. ನಾನು ರೀಸೆಂಟ್ಲಿ ವಿವೊ X60 ನ ಯೂಸ್ ಮಾಡಿದೀನಿ, ವಿವೊ X70 Pro+ ಯೂಸ್ ಮಾಡಿದೀನಿ, ಅದನ್ನ ಬಿಟ್ರೆ ವಿವೊ X80. ಸೊ ಇದರೆಲ್ಲ ಸ್ಪೆಷಲಿ ನಿಮ್ಗೆ V1 ಚಿಪ್ ಅಂತ ಕೂಡ ಎಕ್ಸ್ಟ್ರಾ ಕೊಟ್ಬಿಟ್ಟು ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೆ. ರೀಸೆಂಟ್ಲಿ ನಾನು IQ 90 ಯೂಸ್ ಮಾಡಿದೆ. ಇವ್ರದೇ ಸಬ್ ಬ್ರ್ಯಾಂಡ್ ಆಯ್ತಾ, ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕ್ವಾಲಿಟಿ ಇಮೇಜಸ್ ಸಿಗ್ತಾ ಇದೆ. ಬಟ್ ಇಲ್ಲಿ ಡೌನ್ ಗ್ರೇಡ್ ಮಾಡಿಬಿಟ್ಟು ನಿಮ್ಗೆ 64 MP ಕೊಡ್ತಿದ್ರೆ 12 MP ಅಲ್ಟ್ರಾ ಮತ್ತು 2 MP ಏನೋ ಮ್ಯಾಕ್ರೋ ಸೆನ್ಸರ್ ಏನೋ ಕೊಡ್ತಾವ್ರೆ. ಆಯ್ತಾ, ಇಲ್ಲಿ 4K 30 FPS ತನಕ ರೆಕಾರ್ಡ್ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ ಸೆಲ್ಫಿ ನಲ್ಲಿ ಕೂಡ ಡೌನ್ ಗ್ರೇಡ್ ಮಾಡಿದ್ರು. ಮೊದಲು 50 MP ಇತ್ತು, ಈ ಸರ್ತಿ 32 MP ಕೊಡ್ತಿದ್ರೆ ವಿವೊ ವಿ 23 ನಿಮ್ಗೆ 4K ರೆಕಾರ್ಡ್ ಮಾಡ್ಕೋಬಹುದಿತ್ತು. ಬಟ್ ಈ ಸರ್ತಿ ಮತ್ತೆ ಕೇವಲ HD ನಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಯಾಕೆ ಸೀರೀಸ್ ನಂಬರ್ ಎಲ್ಲ ಜಾಸ್ತಿ ಆಗ್ತಿದೆ. ಬಟ್ ಫೀಚರ್ಸ್ ಅಲ್ಲಿ ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಇಲ್ಲ. ಇದು ಸ್ಪೆಷಲಿ ವಿ 25 ನಲ್ಲಿ ಕ್ಯಾಮ್ರಾ ಅಪ್ಗ್ರೇಡ್ ಇಲ್ಲ. ಇನ್ನು ಪರ್ಫಾರ್ಮೆನ್ಸ್ ಹೋದ್ವಿ ಅಂತಂದ್ರೆ ಈ ಫೋನ್ ಅಲ್ಲಿ ಏನ್ ಹೈಲೈಟೆಡ್ ಆಗಿ ಚೇಂಜಸ್ ಆಗಿದೆ ಅಂತ ಅನಿಸ್ತಾನೆ ಇಲ್ಲ. ಸೊ ರೀಸೆಂಟ್ಲಿ ವಿವೊ ವಿ 23 ಪ್ರೋ ಏನ್ ನೋಡಿದ್ವಿ, ಅಲ್ಲಿ ಡೈಮಂಡ್ ಸಿಟಿ 1200 ಪ್ರೊಸೆಸರ್ ನೋಡ್ಕೊಂಡಿದ್ವಿ. ಸೊ ಈ ಸರ್ತಿ ವಿ 25 ಪ್ರೋ ನಲ್ಲಿ ಡೈಮಂಡ್ ಸಿಟಿ 1300 ಕೊಡ್ತಿದ್ದಾರೆ. ಸೊ ಎರಡು 5G ಚಿಪ್ಸೆಟ್ ಗಳು 6 nm ನ ಒಳಗೊಂಡ್ ಬಂದಿದೆ. ಬಟ್ ಇಲ್ಲಿ 5G ಬ್ಯಾಂಡ್ಸ್ ಗಳು ಹತ್ರ ನನ್ನ ಪ್ರಕಾರ 9 ಅಥವಾ 12 5G ಬ್ಯಾಂಡ್ಸ್ ಗಳು ಕೊಡಬಹುದು. ಇದ್ರ ಬಗ್ಗೆ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ. ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ನಿಮ್ಗೆ ಏನು ಚೇಂಜಸ್ ಗೊತ್ತಾಗಲ್ಲ. ಆಯ್ತಾ, 19 20 ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತಂದ್ರೆ ಹೇಗೆ ಹೇಳಬಲ್ಲಿವು? ಸೊ ಯೂಸೇಜ್ ಅಲ್ಲಿ ನೀವು 1200 ಯೂಸ್ ಮಾಡಿದ್ರೆ ಅಂತಂದ್ರೆ ಡೈಮಂಡ್ ಸಿಟಿ 1300 ಅಪ್ಗ್ರೇಡ್ ಆದ ತಕ್ಷಣ ಎಷ್ಟೊಂದು ಯೂಸೇಜ್ ಅಲ್ಲಿ ಡಿಫ್ರೆನ್ಸ್ ಆಗ್ತಿದೆ ಮತ್ತೆ ಪರ್ಫಾರ್ಮೆನ್ಸ್ ಎಷ್ಟೊಂದು ಬೂಸ್ಟ್ ಆಗ್ತಿದೆ, ನಿಮ್ ಫೋನ್ ಎಷ್ಟೊಂದು ಒಳ್ಳೆ ಪರ್ಫಾರ್ಮ್ ಮಾಡ್ತಿದೆ ಅಂತ ಎಕ್ಸಾಕ್ಟ್ಲಿ ನಿಮ್ಗೆ ಗೊತ್ತಾಗಲ್ಲ. ಸೊ ಇದಕ್ಕೆ ನಾವು ಅಣ್ಣ ತಮ್ಮ ಅಪ್ಗ್ರೇಡಬಲ್ ಅಂತ ಕೂಡ ಕರೆಯೋಕ್ಕಾಗಲ್ಲ. ಇಲ್ಲಿ ಇನ್ನಷ್ಟು ಒಳ್ಳೆ ಪ್ರೊಸೆಸರ್ ತಗೊಂಡು ಅಪ್ಗ್ರೇಡ್ ಇರ್ತಿರ್ತಾರಪ್ಪ ಅಂತಂದ್ರೆ ನಾನು ಖುಷಿ ಆಗಿರ್ತಿದ್ದೆ. ಅಟ್ ಲೀಸ್ಟ್ ಒಂದು ಫೀಚರ್ ಆದ್ರೂ ಹೈಲೈಟ್ ಮಾಡಿದೆ ವಿವೊ ಅಂತ. ಬಟ್ ಅದನ್ನ ಕೂಡ ನಾವು ಇಲ್ಲಿ ಕಾಣ್ತಿಲ್ಲ. ವಿವೊ ಅಪ್ಗ್ರೇಡ್ ಮಾಡಬೇಕಿತ್ತು. ಇನ್ನು ವಿವೊ ವಿ 25 ಪ್ರೋ ನಲ್ಲಿ ಅಪ್ಗ್ರೇಡ್ ಆಗಿದ್ದಾದ್ರೂ ಏನಪ್ಪಾ ಅಂತ ಕೇಳಿದ್ರೆ ಬ್ಯಾಟ್ರಿ ಆಯ್ತಾ. ಮತ್ತು ಮೊದಲು 23 ಪ್ರೋ ನಲ್ಲಿ ನಿಮ್ಗೆ 4300 mAh ಬ್ಯಾಟ್ರಿ ಕೊಡ್ತಿದ್ರು, 44 Wh ನ ಪವರ್ ಇರುತ್ತು. ಬಟ್ ಈ ಸರ್ತಿ ಅದನ್ನ 200 mAh ಜಾಸ್ತಿ ಕೊಟ್ಬಿಟ್ಟು 4500 ಕಲೆಕ್ಟ್ ಮಾಡಿದ್ರೆ ಮತ್ತು 66 Wh ನ ಪವರ್ ಬ್ಯಾಟ್ರಿ ಕೊಡ್ತಿದ್ರೆ ಎಸ್, ಇಲ್ಲಿ ನಾವು ಬ್ಯಾಟ್ರಿ ಹೆವಿ ಆಗೇನು ಅಪ್ಗ್ರೇಡ್ ಆಗಿಲ್ಲ. ಬಟ್ ಪವರ್ ಅಡಾಪ್ಟರ್ಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಒಪ್ಪಿಕೊಂಡ ಇದು ಒಂದು ವಿವೊ ಕೂಡ ದೊಡ್ಡ ಅಪ್ಗ್ರೇಡ್ ಅಂತಾನೆ. ಬಟ್ ಕೊನೆಯದಾಗಿ ಎಲ್ಲ ಮ್ಯಾಟರ್ ಆಗೋದು ಪ್ರೈಸಿಂಗ್. ಈಗ ಆಲ್ರೆಡಿ 8 ಹಿಂದೆ ಲಾಂಚ್ ಆಗಿರುವಂತ ಫೋನ್ ಅಲ್ಲೇ ನಾವು ಚಿಕ್ಕ ಪುಟ್ಟ ಚೇಂಜಸ್ ಕೂಡ ಆಗಿಲ್ಲ. ಆಯ್ತಾ, ಪ್ರೊಸೆಸ್ ಅಲ್ಲಿ ಸ್ವಲ್ಪ ಏನೋ ಚಿಕ್ಕ ಅಪ್ಗ್ರೇಡ್ ಆಗಿದೆ, ಅದು ನಂಬರ್ ವೈಸ್ ಅಷ್ಟೇ. ಬಟ್ ಪುನಃ ಮತ್ತೆ ನಾವು ಕ್ಯಾಮ್ರಾ ಡೌನ್ ನೋಡ್ತಾ ಇದ್ವಿ, ಡಿಸೈನ್ ಅಲ್ಲಿ ಅಷ್ಟೇ ನನ್ಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಏನ ಅನ್ಸಲ್ಲ. ಆಲ್ರೆಡಿ ನೋಡಿದೀನಿ ಅಲ್ವಾ. ಸೊ ಇಲ್ಲಿ ಅಪ್ಗ್ರೇಡ್ ಇಲ್ಲ, ಬಟ್ ಸ್ಟಿಲ್ 8 ಹಳೆ ಫೋನ್ ಏನ್ ಫೀಚರ್ ನೋಡ್ಕೊಂಡಿದ್ವಿ ಅದೇ ಫೀಚರ್ ಸಿಗ್ತಾ ಇದೆ. ಸೊ ಖಂಡಿತ ನನಗೆ ಅಷ್ಟೊಂದು ಇಂಪ್ರೆಸಿವ್ ಮತ್ತು ಇಂಟ್ರೆಸ್ಟಿಂಗ್ ಅಂತ ಅನಿಸಲಿಲ್ಲ. ಫಸ್ಟ್ ಟೈಮೇ ನೀವು ವಿವೋನೇ ಬೇಕು ಅನ್ನೋರು ಒಂದು ಆಪ್ಷನ್ ಆಗಿ ಇಟ್ಕೊಂಡು ನೀವು ನೋಡ್ಕೋಬಹುದು. ಬಟ್ ನಾನು ಇದನ್ನ ರೆಕಮೆಂಡ್ ಮಾಡಲ್ಲ. ಸೊ ಬೇರೆ ಇವರದೇ IQ 90 ಎಲ್ಲ ಸಖತ್ ಆಗಿದೆ ಗುರು, ನಾನು ಸ್ಟಿಲ್ ಅದನ್ನ ಯೂಸ್ ಮಾಡ್ತಿದ್ರೆ. ಸೊ ಆ ಫೋನ್ ಕೂಡ ಇದೇ ಪ್ರೈಸ್ ಅಲ್ಲಿ ನೀವು ನೋಡ್ಕೋಬಹುದು. ಬಾಕಿ ನಿಮ್ಮ ಒಪಿನಿಯನ್, ನಮ್ಮ ಆನೆಸ್ಟ್ ಒಪಿನಿಯನ್ಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಮಸ್ಕಾರ.